ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಈ ಆನ್ಲೈನ್ ಬಯಾಲಜಿ ಕ್ಲಾಸಸ್ಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವೀಗ ಆಲ್ರೆಡಿ ಒಂದು ಪಾಠವನ್ನು ಶುರು ಮಾಡಿದ್ದೀವಿ, ಪಿ ಯು ಸಿ ಫಸ್ಟ್ ಇಯರ್, ದಿ ಲಿವಿಂಗ್ ವರ್ಲ್ಡ್. ಅದರಲ್ಲಿ ಒಂದು ಟಾಪಿಕ್ನ ಕೂಡ ಶುರು ಮಾಡಿದ್ದೀವಿ, ವಾಟ್ ಈಸ್ ಲಿವಿಂಗ್ ಅಂತ. ಈ ಒಂದು ಲಿವಿಂಗ್ಗೆ ಸಂಬಂಧಪಟ್ಟಂತಹ ಮೂರ್ನಾಲ್ಕು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳ ಬಗ್ಗೆ ಮಾತಾಡುವಂತಹ ಸಮಯ. ಆಲ್ರೆಡಿ ಎರಡು ಗುಣಲಕ್ಷಣಗಳ ಆಗಿ ಹೋಗಿದೆ, ಇನ್ನು ಮುಂದಿನ ಗುಣಲಕ್ಷಣ ಅದು ಮೆಟಬಾಲಿಸಮ್ ಅಂತ. ನಾನು ನಿಮ್ಮ ಸಂಜಯ್ ಸರ್. ಈಗ ಶುರು ಮಾಡೋಣಂತೆ ಇದರ ವಿವರಣೆ. ನಮ್ಮ ದೇಹದಲ್ಲಿ ಇರುವಂತಹ ಯಾವುದೇ ತರಹದ ಕೆಲಸಗಳು ಕೂಡ, ಅದು ನೋಡುವುದೇ ಆಗಲಿ, ಅದು ಬರೆಯುವುದಾಗಲಿ, ವಿಚಾರ ಮಾಡುವಂತಹ ಶಕ್ತಿಯೇ ಆಗಲಿ, ತಿನ್ನುವುದಾಗಲಿ, ಜೀರ್ಣಾಂಗವಾಗಲಿ, ಉಸಿರಾಡುವಿಕೆ ಆಗಲಿ, ಅಥವಾ ಬೇರೆ ಬೇರೆ ಕ್ರಿಯೆಗಳಾಗಲಿ, ಯಾವುದೇ ಕ್ರಿಯೆಗಳಿದ್ದರೂ ಕೂಡ ಆ ಕ್ರಿಯೆಗಳಿಗೆ ನಾವು ರಾಸಾಯನಿಕ ಕ್ರಿಯೆಗಳಂತ ಹೇಳಿ ಕರಿತೀವಿ. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳು ದೇಹದ ಬೇರೆ ಬೇರೆ ಭಾಗದಲ್ಲಿ ಆಗ್ತಾಯಿರ್ತವೆ. ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಚಿಕ್ಕದಾಗಿರಬಹುದು, ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ದೊಡ್ಡದಾಗಿರಬಹುದು, ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಸರಳವಾಗಿರಬಹುದು, ಇನ್ನು ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಕ್ಲಿಷ್ಟಕರವಾಗಿರಬಹುದು, ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಹೊಂದಿರಬಹುದು, ಗೊತ್ತಿಲ್ಲ. ಸಾಕಷ್ಟು ಗಟ್ಟಲೆ ಈ ರಾಸಾಯನಿಕ ಕ್ರಿಯೆಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಮ್ಮ ದೇಹದಲ್ಲಿ ಈಗ ಸದ್ಯಕ್ಕೆ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾಯಿದೆ. ಇವುಗಳಿಗೆ ನಾವು ಚಯಾಪಚಯ ಕ್ರಿಯೆಗಳು ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಮ್ಮ ದೇಹದ ರೆಗ್ಯುಲೇಷನ್ ಸಲುವಾಗಿ ಬೇಕಾಗುವಂತಹ ಈ ಎಲ್ಲ ಚಯಾಪಚಯ ಕ್ರಿಯೆಗಳ ಒಂದು ಸಮ್ಮಿಶ್ರಣಕ್ಕೆ ನಾವು ಮೆಟಬಾಲಿಸಮ್ ಅಂಥೇಳಿ ಕರಿತೀವಿ. ಮತ್ತೊಂದು ಸತಿ ಹೇಳ್ತೀನಿ, ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆಗಳು ಎಂದರೇನು? ನಮ್ಮ ದೇಹದಲ್ಲಿ ಆಗುವಂತಹ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಟ್ಟುಗೂಡಿಸಿ ಬರುವಂತಹ ಒಂದು ದೊಡ್ಡ ಶ್ರೇಣಿಗೆ ನಾವು ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆಗಳು ಅಂಥೇಳಿ ಭಾವಾರ್ಥವನ್ನು ಕೊಡ್ತೀವಿ. ಈ ಚಯಾಪಚಯ ಕ್ರಿಯೆಗಳು ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ಗಳು ಏಕಕೋಶೀಯ ಜೀವಿಗಳಲ್ಲೂ ಆಗ್ತವೆ ಮತ್ತು ಬಹುಕೋಶೀಯ ಜೀವಿಗಳಲ್ಲೂ ಕೂಡ ಆಗ್ತವೆ. ಇವನ್ನು ನಾವು ಅಂತ ಅಂದರೆ ಇವನ್ನು ನಾವು ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಸೂಕ್ಷ್ಮಾಣುಜೀವಿಗಳಲ್ಲೂ ಕೂಡ ಈ ಒಂದು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಈ ಚಯಾಪಚಯ ಕ್ರಿಯೆಗಳನ್ನು ನಾವು ನೋಡಬಹುದಾಗಿದೆ. ಇದರ ಡೆಫಿನೇಷನ್ ಬೇಕಾದರೆ ನಾವು ಈ ತರಹ ಡಿಫೈನ್ ಮಾಡಬಹುದು, ದಿ ಸಮ್ ಟೋಟಲ್ ಆಫ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಆಕರಿಂಗ್ ಇನ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆ್ಯಸ್ ದಿ ಮೆಟಬಾಲಿಸಮ್. ದೇಹದಲ್ಲಾಗ್ತಕ್ಕಂತಹ ಎಲ್ಲ ರಾಸಾಯನಿಕ ಕ್ರಿಯೆಗಳ ಒಂದು ಒಟ್ಟುಗೂಡಿರುವಂಥ ಶ್ರೇಣಿಗೆ ನಾವು ಚಯಾಪಚಯ ಕ್ರಿಯೆಗಳು ಅಥವಾ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರೆಯುತ್ತೇವೆ. ಅಫ್ಕೋರ್ಸ್ ಇದರಲ್ಲಿ ನಾವು ತಿಳ್ಕೊಬೇಕಾಗಿರುವಂಥ ಮ್ಯಾಟರ್, ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳು ಅದು ಯಾವುದೇ ಇದ್ದರೂ ಕೂಡ, ಅದು ಸೂಕ್ಷ್ಮಾಣು ಜೀವಿಯಿಂದ ಹಿಡ್ಕೊಂಡು ಅತ್ಯಂತ ದೊಡ್ಡ ಹೈಯರ್ ಆರ್ಗ್ಯಾನಿಸಮ್ ಇದ್ದರೂ ಕೂಡ, ಬಹಳಷ್ಟು ಡೆವಲಪ್ ಆಗಿರುವಂಥ ಆರ್ಗ್ಯಾನಿಸಮ್ ಇದ್ದರೂ ಕೂಡ, ಆ ಎಲ್ಲ ಜೀವಿಗಳಲ್ಲಿಯೂ ಕೂಡ ಈ ಚಯಾಪಚಯ ಕ್ರಿಯೆಗಳು ಹಾಗೇ ಆಗ್ತವೆ, ಆಗ್ತಾನೆ ಇರ್ತವೆ. ಆದರೆ ಒಂದು ನಾನ್ ಲಿವಿಂಗ್ ಥಿಂಗ್ನಲ್ಲಿ, ನಿರ್ಜೀವ ವಸ್ತುವಿನಲ್ಲಿ ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗುವುದಿಲ್ಲ, ಈ ಚಯಾಪಚಯ ಕೆಲಸಗಳು ಆಗುವುದಿಲ್ಲ, ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಮೆಟಬಾಲಿಸಮ್ ಅನ್ನುವಂತಹ ಈ ಒಂದು ಗುಣಲಕ್ಷಣ ಜೀವಿಗಳ ಅದ್ಭುತವಾಗಿರುವಂತಹ ಒಂದು ಗುಣಲಕ್ಷಣ. ಈ ಚಯಾಪಚಯ ಕ್ರಿಯೆಗಳನ್ನು ನಾವು ದೇಹದ ಹೊರಭಾಗದಲ್ಲಿಯೂ ಕೂಡ ಹೀಗಾಗಬಹುದು ಅಂತ ತೋರಿಸ್ಕೂಡ ಕೊಡಬಹುದು. ಬೇಕಾದರೆ ನಾವೀಗ ಒಂದು ಲೆಬಾರಟ್ರಿನಲ್ಲಿ, ಅಂದರೆ ನಾನು ಬಳಸುವಂಥ ಶಬ್ದವನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಇನ್ ವಿಟ್ರೋ ಅಂತ. ಇನ್ ವಿಟ್ರೋ ಅಂತಂದರೆ ಲೆಬಾರಟ್ರಿನಲ್ಲಿ ನಾವು ಒಂದು ಎರಡೋ ಮೂರೋ ಕೆಮಿಕಲ್ಸ್ಗಳನ್ನ ಹಾಕಿ ಆ ಕೆಮಿಕಲ್ಸ್ಗಳ ನಡುವೆ ಆಗುವಂತಹ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನ ಈ ತರಹ ಹೇಳಬಹುದು, ಇದು ಒಂದು ಮೆಟಬಾಲಿಕ್ ರಿಯಾಕ್ಷನ್ ಅಂತ. ಆದರೆ ಇದು ಜೀವಿಯ ಒಳಗಡೆ ಆಗುವಂತಹ ರಿಯಾಕ್ಷನ್ ಅಲ್ಲ, ಆದರೆ ಇದೊಂದು ಜೀವಂತ ರಿಯಾಕ್ಷನ್ ಅಷ್ಟೇ ಹೇಳಬಹುದು. ನೆನ್ಪಿಟ್ಕೊಳ್ರಿ, ಎರಡರಲ್ಲೂ ವ್ಯತ್ಯಾಸ ಇದೆ. ಜೀವಿಗಳಲ್ಲೊಳಗಾಗುವಂತಹ ರಿಯಾಕ್ಷನ್ ಬೇರೆ ಅಥವಾ ಜೀವಂತ ರಿಯಾಕ್ಷನ್ ಬೇರೆ. ಈ ಜೀವಂತ ರಿಯಾಕ್ಷನನ್ನು ನಾನು ಲೆಬಾರಟ್ರಿನಲ್ಲಿ ಮಾಡ್ತಾ ಇದ್ದೀನಿ ಹೊರತಾಗಿ ಜೀವಿಗಳ ದೇಹದಲ್ಲಿ ಅಲ್ಲ. ಹಾಗಾದರೆ ಇರುವಂತಹ ಎಲ್ಲ ಜೀವಿಗಳು ಸಂಪೂರ್ಣವಾಗಿ ಈ ಒಂದು ಚಯಾಪಚಯ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು, ಮೆಟಬಾಲಿಕ್ ರಿಯಾಕ್ಷನ್ಸ್ಗಳನ್ನ ತೋರಿಸ್ತವೆ ಈ ಲೆಬಾರಟ್ರಿ ರಿಯಾಕ್ಷನ್ನ ಬಿಟ್ಟು. ಅದಕ್ಕಾಗಿ ಇಲ್ಲಿ ಬರುವಂತಹ ಒಂದು ಪ್ರಶ್ನೆ, ಮೆಟಬಾಲಿಸಮ್ ಅನ್ನುವಂಥದ್ದು ಫಂಡಮೆಂಟಲ್ ಪ್ರಾಪರ್ಟಿ ಹೌದಾ ಅಲ್ವಾ? ಹೌದು, ಮೆಟಬಾಲಿಸಮ್ ಅನ್ನುವಂಥದ್ದು ಜೀವಿಗಳ ಒಂದು ಫಂಡಮೆಂಟಲ್ ಕ್ಯಾರೆಕ್ಟರ್. ಎಸ್, ಇಟ್ ಈಸ್ ಟ್ರೂ. ಮೆಟಬಾಲಿಸಮ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ದಿ ಫಂಡಮೆಂಟಲ್ ಪ್ರಾಪರ್ಟಿ ಆರ್ ಫಂಡಮೆಂಟಲ್ ಕ್ಯಾರೆಕ್ಟರ್ ಆಫ್ ಆಲ್ ದಿ ಲಿವಿಂಗ್ ಬೀಯಿಂಗ್ಸ್ ಆನ್ ದಿಸ್ ಅರ್ಥ್.
ಇದಕ್ಕೆ ಬರುವಂಥ ಮತ್ತೊಂದು ಪಾಯಿಂಟ್, ಮೆಟಬಾಲಿಸಮ್ ಡಿಫೈನಿಂಗ್ ಫೀಚರ್ ಹೌದಾ ಅಲ್ವಾ? ನಾನು ಡಿಫೈನಿಂಗ್ ಫೀಚರ್ ಅಥವಾ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳುವಾಗ ಒಂದು ಮಾತು ಹೇಳಿದ್ದೆ, ಯಾವ ಗುಣಲಕ್ಷಣ ಇರುವಂತಹ ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಿರಬೇಕು, ಆ ಗುಣಲಕ್ಷಣ ಆ ಇರುವಂತಹ ಎಲ್ಲ ಜೀವಿಗಳಲ್ಲಿಯೂ ಆಗ್ತಾನೆ ಇರಬೇಕು, ಆದರೆ ಈ ನಿರ್ಜೀವ ವಸ್ತುಗಳಲ್ಲಿ ಆಗಬಾರ್ದು. ಹಾಗಾದರೆ ಮೆಟಬಾಲಿಸಮ್ ಅನ್ನುವಂಥದ್ದು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್, ಯಾಕಂದರೆ ಇದು ಕೇವಲ ಜೀವಿಗಳಲ್ಲಿ ಮಾತ್ರ ಕಂಡುಬರುವಂತಹ ಮತ್ತು ಎಲ್ಲ ಜೀವಿಗಳಲ್ಲಿ ಕಂಡುಬರುವಂತಹ ಒಂದು ಗುಣಲಕ್ಷಣ. ಈ ಮೆಟಬಾಲಿಸಮನ್ನು ನಾವು ನೋಡ್ತಾ ಹೋದರೆ ಈ ಮೆಟಬಾಲಿಸಮಲ್ಲಿ ಎರಡು ತರಹದ ವಿಧಗಳಿವೆ. ಒಂದನ್ನು ಕರೀತಾರೆ ಎನಾಬಾಲಿಸಮ್ ಅಂತ, ಇನ್ನೊಂದನ್ನು ಕರೀತಾರೆ ಕೆಟಬಾಲಿಸಮ್. ಹಾಗಾದರೆ ಈ ಎನಾಬಾಲಿಸಮ್ ಮತ್ತು ಕೆಟಬಾಲಿಸಮ್ಗಳನ್ನು ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗೆ ನಾನು ನಿಮಗೊಂದು ಐಡಿಯನ್ನು ಕೊಡ್ತೀನಿ, ಒಂದು ಉದಾಹರಣೆಯನ್ನು ತಲೆಯಲ್ಲಿಟ್ಕೊಳ್ಳಿ. ಎಲ್ಲರಿಗೂ ಈ ಬೂಂದಿ ಲಾಡು ಅನ್ನುವಂಥದ್ದು ಗೊತ್ತಿರುತ್ತಲ್ವಾ, ಅಥವಾ ಬೂಂದಿ ಅನ್ನುವಂಥದ್ದು ಗೊತ್ತಿರುತ್ತೆ. ಬೂಂದಿ ಲಾಡು ಅನ್ನುವಂಥದ್ದು ಆಗಿರೋದೇ ಇದರಿಂದ, ಈ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬೂಂದಿ ಕಾಳುಗಳಿಂದ. ಹೌದಾ? ಓಕೆ, ನಾವೀಗ ಕನ್ಸಿಡರ್ ಮಾಡೋಣಂತೆ ಒಂದೊಂದು ಬೂಂದಿ ಕಾಳನ್ನು ಒಂದೊಂದು ಕೆಮಿಕಲ್ ರಿಯಾಕ್ಷನ್ ಅಂತ. ಈ ಬೂಂದಿ ಕಾಳುಗಳು ಕೂಡ ಬೇರೆ ಬೇರೆ ಸೈಜ್ನವು ಇರ್ತವೆ. ಕೆಲವೊಂದು ಸತಿ ಚಿಕ್ಕದು, ಕೆಲವೊಂದು ಸತಿ ದೊಡ್ಡ ನಾವು, ಕೆಲವೊಂದು ಸತಿ ಜಾಸ್ತಿ ಸ್ವೀಟು, ಕೆಲವೊಂದು ಸತಿ ಕಮ್ಮಿ ಸ್ವೀಟು. ಹೌದಾ? ಸೊ ಒಂದೊಂದು ಕೆಮಿಕಲ್ ರಿಯಾಕ್ಷನ್ನೂ ಕೂಡ ನಾವು ಏನಂತ ಕರೆಯೋಣಂತೆ, ಒಂದು ಬೂಂದಿ ಕಾಳು. ಯಾವಾಗ ಈ ಎಲ್ಲ ಬೂಂದಿ ಕಾಳುಗಳು ಕೂಡ್ಕೊಂಡು ಒಂದು ಲಾಡುವನ್ನು ರೆಡಿ ಮಾಡ್ತಾವಲ್ಲ, ಅದನ್ನು ನಾವು ಒಂದು ಕಾಂಪ್ಲೆಕ್ಸ್ ಕಂಪೌಂಡ್ ಅಥವಾ ದೊಡ್ಡದಾಗಿರುವಂಥ ಒಂದು ಕಂಪೌಂಡ್ ಅಂತ ಕರೆಯೋಣ. ಓಕೆ, ಹಾಗಾದರೆ ಇಲ್ಲಿ ಎನಾಬಾಲಿಸಮ್ ಅಂದ್ರೇನು, ಕೆಟಬಾಲಿಸಮ್ ಅಂದ್ರೇನು? ಎನಾಬಾಲಿಸಮ್, ಇಟ್ ಈಸ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಆರ್ ಲಾರ್ಜರ್ ಕಂಪೌಂಡ್ ಫ್ರಮ್ ದಿ ಸ್ಮಾಲರ್ ಸ್ಮಾಲರ್ ಸಬ್ಸ್ಟಾನ್ಸಸ್ ಆರ್ ಸ್ಮಾಲರ್ ಸ್ಮಾಲರ್ ಕೆಮಿಕಲ್ ರಿಯಾಕ್ಷನ್ಸ್. ಒಂದು ದೊಡ್ಡದಾಗಿರುವಂಥ ಕೆಮಿಕಲ್ ರಿಯಾಕ್ಷನ್ನ ನಾವು ಮಾಡಬೇಕು, ಆದರೆ ಈ ಕೆಮಿಕಲ್ ರಿಯಾಕ್ಷನ್ ಚಿಕ್ಕ ಚಿಕ್ಕದಾಗಿರುವಂತಹ ಸಣ್ಣ ಸಣ್ಣ ಕೆಮಿಕಲ್ ರಿಯಾಕ್ಷನ್ಸ್ಗಳಿಂದ ಕೂಡಿರುತ್ತೆ. ಇದನ್ನು ನಾನು ಎನಾಬಾಲಿಸಮ್ ಅಂತ ಕರಿತೀನಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಕನ್ಸ್ಟ್ರಕ್ಟಿವ್ ಮೆಟಬಾಲಿಸಮ್ ಅಂತ. ಇಲ್ಲಿ ಸಾಮಾನ್ಯವಾಗಿ ಆ ಚಿಕ್ಕ ಚಿಕ್ಕ ರಾಸಾಯನಿಕ ಕ್ರಿಯೆಗಳಲ್ಲಿ ಇರುವಂತಹ ಒಂದು ಎನರ್ಜಿ ಅನ್ನುವಂಥದ್ದು ಕೂಡಿಕೊಂಡು ದೊಡ್ಡದಾಗಿರುವಂಥ ಕಾಂಪ್ಲೆಕ್ಸ್ ಕಂಪೌಂಡ್ ಅಥವಾ ಒಂದು ಈ ಬೂಂದಿ ಲಾಡು ಆಗಿರೋದ್ರಿಂದ ಇರುವಂತಹ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಂಡಿರಬಹುದು ದಿ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ, ದ ಎನರ್ಜಿ ವಿಚ್ ಈಸ್ ಕ್ರಿಯೇಟೆಡ್ ಬೈ ವರ್ಚು ಆಫ್ ಇಟ್ಸ್ ರೆಸ್ಟಿಂಗ್ ಪೊಸಿಷನ್ ಅಥವಾ ಸ್ಟ್ಯಾಂಡಿಂಗ್ ಪೊಸಿಷನ್ ಅಥವಾ ಇನ್ ಅ ರೆಸ್ಟಿಂಗ್ ಸ್ಟೇಟ್, ಫ್ರೀ ಸ್ಟೇಟ್. ಕೈನೆಟಿಕ್ ಎನರ್ಜಿ, ಇದನ್ನು ನಾವು ಚಲನ ಶಕ್ತಿ ಅಂತ ಕೂಡ ಕರಿತೀವಿ. ದ ಎನರ್ಜಿ ವಿಚ್ ಈಸ್ ಕ್ರಿಯೇಟೆಡ್ ಬೈ ವರ್ಚು ಆಫ್ ಇಟ್ಸ್ ಮೋಷನ್ ಅಂತಂದಾಗ ಈ ಕೈನೆಟಿಕ್ ಎನರ್ಜಿ ಅಂತ ಮಾತಾಡ್ತೀವಿ. ಓಕೆ, ಸೊ ಇನ್ ಕೇಸ್ ಆಫ್ ಎನಾಬಾಲಿಸಮ್ ದಿ ಎನರ್ಜಿ, ದ ಫ್ರೀ ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ ಏನೇಳಿ, ಪೊಟೆನ್ಷಿಯಲ್ ಎನರ್ಜಿ. ಕೆಲವೊಂದು ಎಕ್ಸಾಂಪಲ್ಸ್ಗಳು, ಸಿಂಥಸಿಸ್ ಆಫ್ ಸ್ಟಾರ್ಚ್ ಫ್ರಮ್ ದಿ ಗ್ಲೂಕೋಸ್, ಸಿಂಥಸಿಸ್ ಆಫ್ ಲಿಪಿಡ್ಸ್ ಫ್ರಮ್ ದಿ ಫ್ಯಾಟಿ ಆ್ಯಸಿಡ್ಸ್, ಸಿಂಥಸಿಸ್ ಆಫ್ ಕಾಂಪ್ಲೆಕ್ಸ್ ಪ್ರೋಟೀನ್ಸ್ ಫ್ರಮ್ ಅಮೈನ್ ಆ್ಯಸಿಡ್ಸ್. ಇವೆಲ್ಲವೂ ಕೂಡ ಚಿಕ್ಕ ಚಿಕ್ಕ ರಾಸಾಯನಿಕ ಕ್ರಿಯೆಗಳನ್ನು ಕೂಡಿಕೊಂಡು ದೊಡ್ಡದಾಗಿರುವಂಥ ಕಂಪೌಂಡನ್ನು ರೆಡಿ ಮಾಡಿದಂಗೆ, ದಟ್ ಈಸ್ ಎನಾಬಾಲಿಸಮ್. ಇದರ ವಿರುದ್ಧವಾಗಿರುವಂಥದ್ದೇನು, ಕೆಟಬಾಲಿಸಮ್. ಕೆಟಬಾಲಿಸಮ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡಿಸ್ಟ್ರಕ್ಟಿವ್ ಮೆಟಬಾಲಿಸಮ್. ಅಂತಂದರೆ ಇರುವಂಥ ದೊಡ್ಡ ಲಾಡು ಈಗ ಬ್ರೇಕ್ಡೌನ್ ಆಗಿ ಚಿಕ್ಕ 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 ಬೂಂದಿ ಕಾಳುಗಳಾಗ್ತವೆ ಅಂತ. ಸೊ ದ ಬ್ರೇಕ್ಡೌನ್ ಆಫ್ ಕಾಂಪ್ಲೆಕ್ಸ್ ಕಂಪೌಂಡ್ ಇನ್ ಟು ಸ್ಮಾಲರ್ ಸ್ಮಾಲರ್ ಆರ್ ಸಿಂಪ್ಲರ್ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ ಈಸ್ ಕಾಲ್ಡ್ ಆ್ಯಸ್ ದಿ ಕೆಟಾಬಾಲಿಸಮ್ ಆರ್ ಡಿಸ್ಟ್ರಕ್ಟಿವ್ ಮೆಟಬಾಲಿಸಮ್. ಇಲ್ಲಿ ಇರುವಂತಹ ಫ್ರೀ ಎನರ್ಜಿ ಈಗ ದೊಡ್ಡದಾಗಿರುವಂತಹ ಪೊಟೆನ್ಷಿಯಲ್ ಎನರ್ಜಿ ಅನ್ನುವಂಥದ್ದಿಗೆ ಕಟ್ಟಾಗಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನೋಡೋಣಂತೆ. ನಮ್ಮ ದೇಹದಲ್ಲಿ ಉಸಿರಾಡುವಾಗ ಅಥವಾ ರೆಸ್ಪಿರೇಷನ್ ಅನ್ನುವಂಥದ್ದಾಗುವಾಗ ಈ ಅಲ್ವಿಯೋಲೈಗಳಲ್ಲಿ, ಬ್ಲಡ್ನಲ್ಲಿ ಮತ್ತು ಈ ಟಿಶ್ಯೂಸ್ಗಳಲ್ಲಿ ಆಗುವಂತಹ ಒಂದು ಪರಿವರ್ತನೆ ಆಗುತ್ತೆ. ಏನು, ಇರುವಂತಹ ಗ್ಲೂಕೋಸ್ ಒಡೆದು ಅಲ್ಲಿಂದ ಎನರ್ಜಿ ಅನ್ನುವಂಥದ್ದು ರಿಲೀಸ್ ಆಗ್ತಾ ಇರುತ್ತೆ. ಈ ಎನರ್ಜಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿ ರೆಸ್ಪಿರೇಷನ್ ಇನ್ವಾಲ್ವ್ಸ್ ದಿ ಆಕ್ಸಿಡೇಟಿವ್ ಬ್ರೇಕ್ಡೌನ್ ಆಫ್ ಗ್ಲೂಕೋಸ್ ಇನ್ ಟು ಫಾರ್ಮೇಷನ್ ಆಫ್ ದಿ ಎನರ್ಜಿ. ರಿಮೆಂಬರ್, ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಮೆಟಬಾಲಿಸಮ್ ಈಸ್ ಎ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಸಮ್ ಆ್ಯಂಡ್ ಆಲ್ಸೋ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಸಮ್. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಈ ಮೆಟಬಾಲಿಸಮ್ ಮತ್ತು ಚಯಾಪಚಯ ಕ್ರಿಯೆಗಳಿಗೆ ಸಂಬಂಧಪಟ್ಟಿರುವಂತಹ ವಿವರಣೆ, ಜೀವಿಗಳ ಈ ಮೂರನೆಯ ಗುಣಲಕ್ಷಣ.
ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿರಬಹುದು. ನಿಮಗಿಷ್ಟ ಆಗಿದ್ದೆ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಭವಿಷ್ಯದ ನನ್ನೆಲ್ಲ ವಿಡಿಯೋಸ್ಗಳಿಗೆ ಅಲರ್ಟ್ನೆಸ್ಸನ್ನು ತಗೊಳ್ಳಿ. ನಾನು ಮತ್ತೆ ಇನ್ನೊಂದು ವಿಡಿಯೋನ ತೊಗೊಂಡು ಬರ್ತೀನಿ ಅನ್ನೋವಂತಹ ಒಂದು ಖಾತ್ರಿಯಿಂದ ಅಲ್ಲಿಯ ತನಕ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.